ವೀಕ್ಷಕರೇ, ನ್ಯಾಯಮೂರ್ತಿ ಸುಭಾಷ್ ಬಿ ಆಡಿ ಅವರ ಜೊತೆಗಿನ ಸಂದರ್ಶನ ಮತ್ತೆ ಮುಂದುವರಿತಾ ಇದೆ. ಬ್ರೇಕ್ ನಂತರ ಬನ್ನಿ, ಅವರು ಇನ್ನೂ ಎಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ, ಮಾತಾಡೋಣ ಬನ್ನಿ. ಸರ್, ತಾವೊಂದು ಭಾಳ ಗಂಭೀರವಾದ ವಿಷಯವನ್ನು ಪ್ರಸ್ತಾಪ ಮಾಡಿದ್ರಿ. ಲೋಕಾಯುಕ್ತರ ಮೂಗಿನ ಅಡಿಯಲ್ಲೇ ನಡೀತಾ ಇದ್ದಂಥ ಹಗರಣವನ್ನು ತಾವು ತಮ್ಮ ಸಹೋದ್ಯೋಗಿ ನ್ಯಾಯಮೂರ್ತಿ ಮಜ್ಜಿಗೆ ಅವರಿಗೆ ತಿಳಿಸಿದ್ರು. ಆದರೆ ಅವರು ನಿಮ್ಮ ಜೊತೆ ಕೈ ಜೋಡಿಸಿ ಅದನ್ನು ವಿರುದ್ಧ ಹೋರಾಟ ಮಾಡೋ ಬದಲು ತಮ್ಮನ್ನೇ ಬಾಯಿ ಮುಚ್ಚಿಸುವ, ತಮ್ಮ ಮೇಲೆ ಆರೋಪವನ್ನು ಮಾಡುವ, ತಮ್ಮನ್ನೇ ನಿಶಸ್ತ್ರ ಮಾಡುವಂಥ ಪ್ರಕ್ರಿಯೆಗೆ ಕೈ ಹಾಕಿದರು. ಅದು ಲಾಸ್ಟ್ ಡೇ ಹೋಗಬೇಕಾದ್ರೆ ಒಂದು ವೇಳೆ ಇವರಿಗೆ ಏನಾದರೂ ಇದು ತಪ್ಪಿದ್ರು 2014 ಮಾರ್ಚ್ನಿಂದನೇ ಯಾವಾಗಾದರೂ ಕೇಳ್ಬೋದು. ಸಪೋಸ್ ಇಲ್ಲ ಅಂತಂದಿರಿ, ನಾ ಅವ್ರ ಆಫೀಸ್ನಲ್ಲಿ ಇದ್ದಾಗನೇ ಇದನ್ನು ಕರೆದು ಮಾಧ್ಯಮ ಜೊತೆಗೆ ನನ್ನ ಜೊತೆಗೇನೆ ಕೂತ್ಕೊಂಡು ಅವ್ರು ನೀವು ಇದನ್ನ ತಪ್ಪು ಮಾಡಿದಿರಿ ಅಂತ ಕೇಳಿದರೆ ನಾನು ಉತ್ತರ ಕೊಡ್ತಿದ್ದೆ. ಸರ್, ನನಗೊಂದು ಹೇಳಿ, ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಲೋಕಾಯುಕ್ತರಾಗ್ಬೋದು, ಉಪಲೋಕಾಯುಕ್ತರಾಗ್ಬೋದು, ಅವ್ರ ಮೇಲೆ ಇಂತಹ ಗಂಭೀರವಾದ ಆರೋಪ ಬಂದಾಗ ಏನು ಮಾಡಬೇಕು? ಅದಕ್ಕೆ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಇರೋದು ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ. ಭ್ರಷ್ಟ ಅಧಿಕಾರಿಗಳಾಗಲಿ ಯಾರೇ ಇದ್ದವ್ರನ್ನ ಮೇಲೆ ಶಸ್ತ್ರ ಉಪಯೋಗ ಮಾಡಬೇಕು. ಲೋಕಾಯುಕ್ತ ಸಂಸ್ಥೆಯಲ್ಲೇನೋ ಭ್ರಷ್ಟಾಚಾರ ಇದ್ದರೆ ಆ ಸಂಸ್ಥೆ ಮುಂದೆ ಬೇರೆಯವ್ರ ಮೇಲೆ ಶಸ್ತ್ರ ಉಪಯೋಗ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಸಂಸ್ಥೆ ಮುಖ್ಯ. ಇದು ರೂಮರ್ಸ್ ಯಾವಾಗ ಜನವರಿ 26 ಮುಂಚೆನೇ ನನಗೆ ಸ್ವಲ್ಪ ಇತ್ತು. 26 ಜನವರಿ ನಮ್ಮಲ್ಲಿ ಫಂಕ್ಷನ್ ಆಗಿದೆ, ರಿಪಬ್ಲಿಕ್ ಡೇ ಫಂಕ್ಷನ್. ಅದಕ್ಕೆ ನಾನು ನನ್ನ ಲೋಕಾಯುಕ್ತ ಇರುವಂಥ ಸಂಸ್ಥೆಯಲ್ಲಿ ಇರುವಂಥ ಎಲ್ಲ ಸ್ಟಾಫು ನಾವೆಲ್ಲ ಕೂಡಿ ಏನು ಫಂಕ್ಷನ್ ಮಾಡ್ತೀವಿ, ಅವತ್ತು ನಾವೊಬ್ಬನೇ ಸ್ಪೀಚ್ ಮಾಡಿದ್ದು. ಏನಂತಂದರೆ ನಮ್ಮ ಸಂಸ್ಥೆ ಹೆಸರಿನಲ್ಲಿ ಏನೋ ಕಳಂಕ ಇದೆ, ನಮ್ಮ ಸಂಸ್ಥೆ ಇದನ್ನು ಇದರಿಂದ ಹೊರತುಪಡಿಸಿರಬೇಕು. ಅದು ಯಾರೇ ಇರಲಿ, ಎಂಥವರೇ ಇರಲಿ, ಅದನ್ನು ಆಸ್ಪದ ಕೊಡಬಾರದು. ಸಂಸ್ಥೆಯಲ್ಲಿ ಯಾವುದು ಇರಬಾರದು. ಸಂಸ್ಥೆ ಬೇರೆಯವ್ರನ್ನ ತಪ್ಪು ಕಂಡು ಮಾಡುವಾಗ ನಮ್ಮ ಸಂಸ್ಥೆಯಲ್ಲಿ ಅಂಥದ್ದು ಕಾರಣಕ್ಕೆ ಕೇಳಬಾರದು. ಅದು ಮುಖ್ಯ ಅಂತ ಹೇಳಿ ಅದರ ಬಗ್ಗೆ ನಾವು ಒಬ್ಬ ಮಾತಾಡಿದ್ ನನಗೆ, ಯಾಕಂದರೆ ತಡೆಯಲಿಲ್ಲ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಎಲ್ಲರೂ ಲೋಕಾಯುಕ್ತ ಭಾಸ್ಕರ್ ರಾವ್ ಇರ್ತಾರೆ. ಇದು ಜನವರಿಗೆ ಆದರೆ ಯಾರು, ಆದರೆ ತಾವು ಆ ಒಂದು ಸಮಾರಂಭದಲ್ಲಿ ಹೇಳ್ತೀರಿ ನಮ್ಮ ಸಂಸ್ಥೆಯ ಮೇಲೆ ಕಳಂಕದ ಆರೋಪ ಇದೆ ಅಂತ. ಕಳಂಕ ಕಾಣ್ತಾ ಇದೆ, ಕಾಣ್ತಾ ಇದೆ. ಹಾ, ಅದಕ್ಕೆ ನಾವು ಕ್ಲೀನ್ ಇರಬೇಕು. ಅದು ಯಾರೇ ಇರ್ಬೋದು, ಆದರೆ ಆ ಬಗ್ಗೆ ಯಾರು ಮಾತಾಡಲ್ಲ. ಹಾ, ಯಾರೇ ಇರ್ಬೋದು ಅಂತ ಎಲ್ಲ ನಾನು ಅವತ್ತು ಭಾಷಣ ಮಾಡಿ, ಯಾಕೆಂದರೆ ನನಗೆ ಕಾನ್ಸಿಯಸ್ ತಡೀಲಿಲ್ಲ. ಬೇರೆಯವರು ಬೇರೆ ಥರ ಹೇಳ್ತಾ ಇದ್ರು, ನನ್ನ ಗಮನಕ್ಕೆ ಯಾವುದು ನೇರವಾಗಿ ಬಂದಿರಲಿಲ್ಲ. ರೂಮರ್ಸ್ ಬರ್ತಾಯಿತ್ತು. ರೂಮರ್ಸ್ ಬಂದ್ರೂ ಇದು ತಪ್ಪು, ಇಂಥ ರೂಮರ್ಸ್ ಬರಬೇಕಾದ್ರೆ ಏನಾದರೂ ಇರ್ಬೋದು ಅಂತೇಳಿ ಎಲ್ಲ ಸಂಸ್ಥೆ ಅಧಿಕಾರಿಗಳಾಗಿರ್ಬೋದು, ಬೇರೆ ವರ್ಗದವರು ಇರ್ಬೋದು, ಎಲ್ಲರೂ ಇದ್ದಾಗ ಇದು ನಾನು 26 ಜನವರಿ 2015. ಸರ್, ಆಮೇಲೆ ಲೋಕಾಭಿರಾಮವಾಗಾದ್ರೂ ಕೇಳ್ಬೋದಿತ್ತ ಅಂತ ನ್ಯಾಯಮೂರ್ತಿಗಳು ಏನು ಇದಕ್ಕಿದ್ದಂಗೆ ಈ ಥರದ ಒಂದು ಸ್ಟೇಟ್ಮೆಂಟ್ ಇಲ್ಲ ಇದನ್ನು ಮಾಡಿದ್ರಿ, ಏನಕ್ಕೆ ಇದರಿಂದ ಏನಾದ್ರೂ ಇದೆಯಾ ತಾವು ನಮ್ಮ ಗಮನಕ್ಕೆ ತನ್ನಿ ಅಂತ ಲೋಕಾಯುಕ್ತರಾಗಲಿ ನಿಮ್ಮ ಸಹೋದ್ಯೋಗಿ ಉಪಲೋಕಾಯುಕ್ತರಾಗಲಿ ಲೋಕಾಯುಕ್ತರು ಹೇಳಿದ್ದು ಸರಿ ಮಾಡಿದ್ರಿ ಅಂತ ಇಷ್ಟು ಹೇಳಿದ್ರು. ಸಂಸ್ಥೆಗೆ ಹೇಳಿದ್ರಿ ಸರಿ ಮಾಡಿದ್ರಿ ಅಂತ ಹೇಳಿದ್ರು. ನನಗೆ ರೂಮರ್ಸು ಅದ್ರ ಪ್ರಕಾರ ಏನು ಹೇಳಬೇಕು, ಎಲ್ಲರಿಗೂ ಒಂದು ಮೆಸೇಜ್ ಹೋಗಲಿ ಅಂತ ಹೇಳಿದ್ದೆ ಅಷ್ಟೇ. ಇದು ಈ ಬೆಳವಣಿಗೆ ನಂತರ ಇವರು ಏನು ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಆಫೀಸ್ ಬಿಡಬೇಕಾದ್ರೆ, ಇದು ಗೊಂದಲ ಸ್ಟಾರ್ಟ್ ಆಯಿತು. ಆವಾಗ ನನಗೂ ಈ ಥರ ಪರಿಸ್ಥಿತಿ ಇತ್ತಲ್ಲ, ನಮ್ಮ ಕಜಿನ್ನು ಅದೇ ದಿನಕ್ಕೆ ತೀರ್ಕೊಂಡಿದ್ರು ನಮ್ಮೂರಲ್ಲಿ 17 ನಾನು 18 ಹೊರಟೆ. ನನಗೆ ಮಾಧ್ಯಮದವರು ಹುಬ್ಬಳ್ಳಿಯಲ್ಲಿ ಏರ್ಪೋರ್ಟ್ನಿಂದ ಬಂದ ತಕ್ಷಣ ನನ್ನ ಇದು ಮಾಡಿದರು ಗಿರವ್. ನಾನು ಅಲ್ಲೂ ಹೇಳಿದೆ, ಅಲ್ಲಿ 2 ವಿಷಯ ಪ್ರಸ್ತಾಪ ಮಾಡಿದರು. ಏನಂತಂದರೆ ನಾನು ಇಂಥ ಫೈಲ್ ಅದು ಅಲ್ಲೇನು ಹೇಳಿದ್ದೀನಿ. ಈಗ ಪ್ರಶ್ನೆ ಏನಂದರೆ ಶೀಲಾ, ಡಾಕ್ಟರ್ ಶೀಲಾ ಏನಿದ್ದಾರೆ ಅವ್ರು ನನಗೆ ಸಂಬಂಧ. ಇವತ್ತಿಗೂ ನಾನು ಯಾರು ಡಾಕ್ಟರ್ ಶೀಲಾ ಅಂತ ನಾನು ನೋಡಿಲ್ಲ. ಯಾವ ಡಾಕ್ಟರ್ ಶೀಲಾ ಎಲ್ಲಿರ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ, ಅವ್ರು ಏನು ಅಂತ. ಫಾರ್ಚುನೇಟ್ಲಿ ಅವರು ಏನೋ ಮಾಧ್ಯಮದ ಮುಂದೆ ಬಂದು ಇಲ್ಲಿವರೆಗೆ ನಾನು ನನ್ನ ಕಂಡಿಲ್ಲ ಅಂತ ಅವರು ಹೇಳಿದ್ದಾರೆ. ಆಮೇಲೆ ಅವರು ಇವರಿಗೇನೋ ರಿಲೇಷನ್ ಅಂತ ಬಂತು, ಯಾರಿಗೆ, ನಮ್ಮ ಜಗದೀಶ್ ಶೆಟ್ಟರ್ ಅವರಿಗೆ. ಸರ್, ನನ್ನ ನೆಕ್ಸ್ಟ್ ಪ್ರಶ್ನೆ ಅದಕ್ಕೆ ಬರ್ತಾ ಇದ್ದೆ. ಈಗ ಮತ್ತೊಂದು ವಿಚಾರ ರಾಜಕಾರಣದ ವಲಯದಲ್ಲಿ ಚಾಲ್ತಿ ಬಂದಿದೆ ನ್ಯಾಯಮೂರ್ತಿಯವರೇ. ತಾವು ಸನ್ಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಅವರು ಬಹಳ ಗಳಸ್ಯ ಕಂಠಸ್ಯ, ಆ ಕಾರಣಕ್ಕೆ ಈ ಥರದ್ದೊಂದು ಆಗ್ತಾ ಇದೆ ಅಂತ, ತಾವು ಈ ಬಗ್ಗೆ ಏನು ಹೇಳ್ತೀರಿ?
ಜಗದೀಶ್ ಶೆಟ್ಟರ್ ಅವರು ನಾನು ವಕೀಲ ವೃತ್ತಿ ಶುರು ಮಾಡಿದ ಮೇಲೆ ಅವರು ಸ್ವಲ್ಪ ದಿನದಲ್ಲಿ ಶುರು ಮಾಡಿದರು. ವಕೀಲ ವೃತ್ತಿಯಿಂದ ನಮ್ಮ ಸ್ನೇಹ ಶುರುವಿತ್ತು. ವಕೀಲ ವೃತ್ತಿಯಲ್ಲಿ ಸಾಕಷ್ಟು ಜನ ವಕೀಲರು ಸ್ನೇಹ ಇರುತ್ತೆ, ಇವ್ರ ಜೊತೆಗೂ ಸ್ನೇಹ ಇತ್ತು, ಈ ಸ್ನೇಹ ಕಂಟಿನ್ಯೂ ಆಯಿತು, ಅದರಲ್ಲಿ ಏನು ಎರಡು ಮಾತು ಇಲ್ಲೇ ಇಲ್ಲ. ಇವರು ಸ್ನೇಹ ಕಂಟಿನ್ಯೂ ಇತ್ತು, ಇವರು ಪೊಲಿಟಿಕಲ್ಗೆ ಹೋದರು, ಪೊಲಿಟಿಕಲ್ ಡೆವಲಪ್ ಆದರು, ಒಂದೊಂದು ಹುದ್ದೆಗೆಲ್ಲ ಹೋದರು. ಆದರೆ ಅವರ ಸ್ನೇಹ ನನ್ನ ಕಾರ್ಯವ್ಯಾಪ್ತಿ ಯಾವತ್ತೂ ನಾನು ಮಿಕ್ಸಪ್ ಮಾಡಿಲ್ಲ. ನಾನು ಯಾವತ್ತೂ ಅವ್ರ ಫ್ರೆಂಡ್ ಇದ್ದಾರೆ ಅವ್ರಿಗೇನಾದರೂ ಮಾಡಬೇಕು ಎಂದೂ ಇಲ್ಲ. ಅವ್ರ ಫ್ರೆಂಡ್ಶಿಪ್ಪು ಫ್ಯಾಮಿಲಿ ಮ್ಯಾಟರು ಹೊರಗಡೆ ಇರಬೇಕು. ಈಗ ನನಗೆ ಜಗದೀಶ್ ಶೆಟ್ಟರ್ ಒಬ್ಬರೇ ಇಲ್ಲ, ಕಾಂಗ್ರೆಸ್ನಲ್ಲಿ ಇರುವಂಥವರು ನನಗೆ ಫ್ರೆಂಡ್ಸ್ ಇದ್ದಾರೆ, ನನಗೆ ಎಷ್ಟೋ ಜನ ಗುರುತಿನವರಿದ್ದಾರೆ, ಅವ್ರಿಗಿಂತ ಹೆಚ್ಚು ಪರಿಚಯ ಇದ್ದಾರೆ. ಯಾಕಂತಂದರೆ ನಾವು ಜೊತೆಗೆ ಓದಿ ಬೆಳೆದಿದ್ದೀವಿ, ಅಂಥವರು ಇದ್ದಾರೆ ಕಾಂಗ್ರೆಸ್ನಲ್ಲಿ, ಈಗ ಅಧಿಕಾರದಲ್ಲಿ ಇರ್ಬೋದು ಇರಲಿಕ್ಕಿಲ್ಲ, ಅಂಥವ್ರು ಇದ್ದಾರೆ. ನನಗೆ ಎಷ್ಟೋ ಕಾಂಗ್ರೆಸ್ ಮಿನಿಸ್ಟರು ಒಬ್ಬರು ಕೂಡ ನಾನು ನಿನ್ನ ಮಾತಾಡೋದೇ ಆಗಿದೆ, ಅವರು ನನಗೆ ಹಿತೈಷಿಗಳಿದ್ದಾರೆ, ವೆಲ್ ವಿಷರ್ಸ್ ಇದ್ದಾರೆ. ಹಾಗಂದ ತಕ್ಷಣ ನಾನು ಕಾಂಗ್ರೆಸ್ನವನಾಗ್ತಾನೆ? ಜೆ ಡಿ ಎಸ್ನಲ್ಲಿ ಗೊತ್ತಿದ್ದಾರೆ, ಹಾಗಂದ ತಕ್ಷಣ ನಾನು ಜೆ ಡಿ ಎಸ್ ಆಗ್ತೇನೆ, ಹಾಗಂದ ತಕ್ಷಣ ನಾನು ಬಿ ಜೆ ಪಿ ಆಗ್ತೇನೆ? ಏನಿದು ಪೊಲಿಟಿಸೈಸಿಂಗ್ ದಿ ಇನ್ಸ್ಟಿಟ್ಯೂಷನ್? ಒಂದು ಸಂಸ್ಥೆಯನ್ನು ರಾಜಕೀಯವಾಗಿ ಬಳಸ್ತಾ ಇದ್ದಾರೆ. ನೈಸರ್ಗಿಕವಾಗಿ ನನಗೆ ಅವರಿಗೆ ಫ್ರೆಂಡ್ಶಿಪ್ ಇದೆ, ಹಾಗಂತ ನಾನು ಯಾವತ್ತಾದರೂ ಅವರು ದುರ್ಬಳಕೆ ಮಾಡಿದ್ದೀನ? ಅವರು ಶೈಲಾ ಪಾಟೀಲೋ ಏನೋ ಅವರು, ಅವ್ರು ಏನಾದರೂ ಅವ್ರ ರಿಲೇಷನೋ ಇಲ್ಲೋ ಅವ್ರು ಹೇಳಬೇಕದು. ಆದರೆ ಅವರಿಗೆ ನನಗೆ ಈ ಕೇಸ್ನಲ್ಲಿ ಏನಾದರೂ ಅಂಥದ್ದು ಒಂದು ನಾನು ಮಾಡಿದರೆ ಗಂಭೀರ ಆರೋಪ ಆಗುತ್ತೆ. ನ್ಯಾಯಮೂರ್ತಿಗಳು, ನಾನು ಆವಾಗಲೇ ತಮ್ಮ ಹತ್ರ ಪ್ರಸ್ತಾಪ ಮಾಡಿದೆ, ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಮಾಧ್ಯಮಗಳಿಗೆ ಹೇಳಿಕೆ ನೀಡುವಾಗ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಉಪಲೋಕಾಯುಕ್ತ ಆಡಿಯೋರ್ ವಿರುದ್ಧನೂ ಕೆಲವೊಂದು ಆರೋಪ ಇದೆ ರೀ, ಚಾರ್ಜಸ್ ಇದೆ ಅಂತ. ಹೌದು, ತಾವು ಹೇಳಿದ ಎರಡೂ ಪ್ರಕರಣಗಳು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ನಾನು ಮಾಧ್ಯಮಕ್ಕೆ ಹೇಳಿದ್ದೀನಿ, ಅದನ್ನು ತಾವು ಕ್ಲಾರಿಫೈ ಮಾಡಿದ್ದೀನಿ ಕಾನೂನಲ್ಲಿ. ಇದು ಬಿಟ್ಟು ಬೇರೆ ಏನಾದರೂ ಗಂಭೀರವಾದ ಆರೋಪ ತಮ್ಮ ಮೇಲೆ ಇದೆಯಾ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದು? ಒಂದಾದರೂ ತೋರಿಸಲಿ, ನಾನೇನಾದರೂ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾವ್ದಾದ್ರೂ ಭ್ರಷ್ಟಾಗಿ ಇದ್ದೀನಿ ಎಲ್ಲೇ ಆದರೂ ಇದ್ದರೆ ಅವ್ರು ತೋರಿಸ್ಲಿ, ನಾನು ಎನ್ಕ್ವೈರಿ ಮಾಡಲಿ. ಯಾವ್ರಿಂದ ಮಾಡಬೇಕು, ಸಿ ಬಿ ಐದಿಂದ ಮಾಡ್ತಾರೆ ಮಾಡಲಿ, ನಾನು ರೆಡಿ. ಸಂಸ್ಥೆಯಲ್ಲಿ ಬಂದ ದಿನದಿಂದ ಇವತ್ತಿಗೂ ನಾನು ಯಾವ ಆಫೀಸರಿಗೂ ಫೇವರು ಮಾಡಿಲ್ಲ, ಅಥವಾ ಯಾವುದು ಕೇಸ್ನಲ್ಲೂ ನಾನು ನನ್ನ ಇದನ್ನು ಅಧಿಕಾರ ವ್ಯಾಪ್ತಿ ಮೀರಿ ಏನೂ ಮಾಡಿಲ್ಲ. ಆದರೆ ಜನರಿಗೆ ಸಹಾಯ ಆಗಲಿ ಅಂಥೇಳಿ ಕಂಪ್ಲೇಂಟ್, ಪ್ರತಿಯೊಂದು ಲೆಟರು, ಪ್ರತಿಯೊಂದು ಕಂಪ್ಲೇಂಟ್ ಬೆಂಗಳೂರಾಗಿರ್ಬೋದು ಹೊರಗಡೆ ಆಗಿರ್ಬೋದು, ಪ್ರತಿಯೊಂದು ಲೆಟರ್ ನಾನು ರಿಜಿಸ್ಟರ್ ಮಾಡ್ತೀನಿ. ಆ ಎಲ್ಲ ರಿಜಿಸ್ಟರ್ ಮಾಡಿದ್ದು ಎಲ್ಲರಿಗೂ ಸ್ಪಂದನೆ ಮಾಡ್ತೀನಿ ನಾನು. ಆ ಸ್ಪಂದನೆ ಮಾಡೋದಕ್ಕೆ ಒಂದೇ ಕಾರಣ, ಈ ಸಂಸ್ಥೆಯಿಂದ ಜನರಿಗೆ ಹೆಲ್ಪ್ ಆಗಬೇಕು. ಸರ್, ತಾವು ಸನ್ಮಾನ್ಯ ಲೋಕಾಯುಕ್ತರು ಸುದೀರ್ಘ ರಜೆ ಮೇಲೆ ಹೋದ್ಮೇಲೆ ಕಾನೂನಿನ ಅಡಿಯಲ್ಲಿ ತಾವು ಆ ಅಧಿಕಾರವನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇತ್ತು. ಯಾಕೆ ತಾವು ಅದನ್ನು ವಹಿಸ್ಕೊಳ್ಳಲಿಲ್ಲ ಸರ್?